ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಅವರು ಮೊದಲು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆಯವರಿಗೆ ಅಡಮಾನ ಇಡುವುದನ್ನು ಬಿಡಬೇಕು ಎಂದು ಶಾಸಕ ಸಿಎಸ್ ಪುಟ್ಟರಾಜು ಛೇಡಿಸಿದರು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಅರಳಕುಪ್ಪೆ ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹೆಚ್ಚುವರಿ ಕೊಠಡಿಗಳನ್ನು ಉದ್ಘಾಟಿಸಿ ಸಿಡಿ ಗಂಗಾಧರ್ ಅವರ ಕಪಟ ನಾಟಕ ಸೂತ್ರಧಾರ ಎಂಬ ಹೇಳಿಕೆ ಕುರಿತಂತೆ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿ ಮಾತನಾಡಿದರು. ಅವರಿಗೆ ಪಾಪ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ನಿಮ್ಮ ಪಕ್ಷವನ್ನು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆಯವ್ರಿಗೆ ಅಡ ಇಡಬೇಡಿ, ಸಂಘಟನೆ ಮಾಡಿ ಮೊದಲು ಅಭ್ಯರ್ಥಿ ಮಾಡಿ ಎಮ್ ಎಲ್ ಎ ಮಾಡೋ ಕೆಲಸ ಮಾಡಿ. ಆಯಿತು, ನಾವು ಕಪಟ ನಾಟಕಕಾರರೇ, ಅದಕ್ಕೆ ನನ್ನನ್ನು 3 ಸಲ ಎಮ್ ಎಲ್ ಎ ಮಾಡಿ, 3 ಸಲ ಜಿಲ್ಲಾ ಪಂಚಾಯತಿ ಮಾಡಿ, ಎಂ ಪಿ ಮಾಡಿ, ಮಂತ್ರಿ ಮಾಡಿರೋದು, ನಾನು ಕಪಟ ನಾಟಕಕಾರ ಆಗಿರೋದಕ್ಕೇ ಮಾಡಿರೋದು. ಈ ಕ್ಷೇತ್ರದ ಜನ ಎಲ್ಲ ಕೆಲಸಗಳನ್ನು ಪ್ಯಾಕೇಜ್ ಮಾಡ್ತಾರೆ. ಕೆಲಸ ಮಾಡಕ್ಕೆ ಹೇಳಿ ಸರ್, ದಯಮಾಡಿ ಇದೊಂದು ಹೆಚ್ಚು ಕಪ್ಪಿ ಒಂದು 25-30 ಕೋಟಿ ಕೆಲಸ ಕರೆಸ್ತಾ ಇದ್ದೀನಿ. ದಯಮಾಡಿ ಬಂದು ಟೆಂಡರ್ ಹಾಕಿ ಗಂಗಾಧರ್ ಅವರು ಕೆಲಸ ಮಾಡಿಕೊಡ್ಬೇಕು. ಅವ್ರಿಗೆ ಯಾವ ಗ್ರಾಂಟ್ ಬೇಕು, ಎಷ್ಟು ಕೋಟಿ ಕೆಲಸ ಬೇಕು, ನಾಳೆ ಬೆಳಿಗ್ಗೆ ಅವ್ರಿಗೆ ಟೆಂಡರ್ ಹಾಕ್ಸಕ್ ಅವಕಾಶ ಮಾಡಿಸ್ತೀನಿ. ದಯಮಾಡಿ ಬಂದು ಆ ಟೈಮ್ ಒಳಗೆ ಕೆಲಸ ಮುಗಿಸ್ಕೊಳ್ಳಕ್ಕೆ. ಮೊದಲು ಕಾಂಗ್ರೆಸ್ ಅಧ್ಯಕ್ಷರು ಮೇಲುಕೋಟೆ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಲಿ, ಅದನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಅಡಮಾನ ಬಿಡುವುದನ್ನು ಬಿಡಲಿ ಎಂದರು. ಹೌದು, ನಾನು ಕಪಟ ನಾಟಕ ಸೂತ್ರಧಾರನಾಗಿದ್ದಕ್ಕೆ ಕ್ಷೇತ್ರದ ಜನರು 3 ಬಾರಿ ಶಾಸಕರನ್ನಾಗಿ, 1 ಸಂಸದನಾಗಿ, ಸಚಿವನಾಗಿ ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನಾಗಿ ಮಾಡಿತು ಎಂದರು. ಈ ಟೆಂಡರ್ ಪ್ರಕ್ರಿಯೆ ಕಾನೂನುಬದ್ಧವಾಗಿ ಮಾಡುತ್ತಿಲ್ಲ. ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ ಗಂಗಾಧರ ಬೇಕಿದ್ದರೆ ನಾಳೆಗೆ ಟೆಂಡರ್ ಹಾಕಿ ಕೆಲಸ ಪಡೆದುಕೊಳ್ಳಲಿ, 25-30 ಕೋಟಿ ಕೆಲಸ ಟೆಂಡರ್ ಮಾಡಿಸುತ್ತಿದ್ದೇನೆ, ಅದಕ್ಕೆ ಟೆಂಡರ್ ಹಾಕಿಕೊಳ್ಳಲಿ. ಯಾರು ಬೇಡ ಅಂದಿದ್ದಾರೆ ಗೊತ್ತಿಲ್ಲದಿದ್ದರೆ ಅವರ ನಾಯಕರಾದ ಚಲುವರಾಯಸ್ವಾಮಿ ಸಚಿವರಾಗಿದ್ದರಲ್ಲ, ಅವರನ್ನೇ ಕೇಳಿ ತಿಳಿದುಕೊಳ್ಳಲಿ ಎಂದು ತಿರುಗೇಟು ನೀಡಿದರು. ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಶಾಸಕರು, ಹೌದು, ದಬ್ಬಾಳಿಕೆ ನಡೆಸಿದ್ದಕ್ಕೆ ಪುನೀತೋತ್ಸವ ಕಾರ್ಯಕ್ರಮಕ್ಕೆ ನಾವು ಬೇಡ ಅಂದರೂ ಸಾಗರೋಪಾದಿ ಜನರು ಬಂದಿತು ಎಂದು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದರು.